ವಿದ್ಯಾರ್ಥಿಗಳೇ, ಗಣಿತ ದಿನಾಚರಣೆಯ ಶುಭಾಶಯಗಳು. ಈಗ 10ನೇ ತರಗತಿ ಮತ್ತು 9ನೇ ತರಗತಿಯಲ್ಲಿ ಬರುವಂತ ಒಂದು ಪ್ರಶ್ನೆ, ತ್ರಿಭುಜ ರಚನೆ. ತ್ರಿಭುಜ ರಚನೆ ಈಗಾಗಲೇ ನೀವು 9ನೇ ತರಗತಿಯಲ್ಲಿ ಕಲಿತಿದ್ದೀರಿ. ಅದನ್ನೇ ಮುಂದುವರಿಸಿಕೊಂಡು ಈಗ BC is equal to 6 cm, AB is equal to 5 cm, ಆಂಗಲ್ ABC is equal to 60 ಡಿಗ್ರಿ ಇರುವಂತೆ ತ್ರಿಭುಜ ರಚಿಸಿ, ನಂತರ ಮತ್ತೊಂದು ತ್ರಿಭುಜವನ್ನು ಅನುರೂಪ ಭಾಗಗಳು ABCಯ 3/4 ಇರುವಂತೆ ರಚಿಸಿ, ತ್ರಿಭುಜವನ್ನು ರಚಿಸಿ. ದತ್ತಾಂಶ ಏನೇನು ಕೊಟ್ಟಿದ್ದಾರೆ ಮೊದಲು ಅದನ್ನು ನಾವು ಬರ್ಕೊಳ್ಬೇಕು. ದತ್ತಾಂಶ ಏನಿದೆ? ದತ್ತಾಂಶ ಮೊದಲನೇದಾಗಿ ಬಿಸಿ ಇಸ್ ಈಕ್ವಲ್ ಟು 6 cm, ಬಿಸಿ ಇಸ್ ಈಕ್ವಲ್ ಟು 6 cm, ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ. ನೆಕ್ಸ್ಟ್ ಆ್ಯಂಗಲ್ ಬಾಹು ಬಿ ಇಸ್ ಈಕ್ವಲ್ ಟು 5 cm. ಈಗ ನಾವು ರಚನೆ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಯಾವುದೀಗ ನಾವು ದತ್ತ ಕಚ್ಚಾಕೃತಿಯನ್ನು ರಚಿಸ್ಕೊಳ್ಬೇಕು. ಕಚ್ಚಾಕೃತಿಯಲ್ಲಿ ಬಿಸಿ ಪಾದ ಅಂತ ತಗೊಂಡಿದ್ದೀವಿ. ಪಾದ ಬಿಸಿ ಇಸ್ ಈಕ್ವಲ್ ಟು 6 cm. ಇಲ್ಲಿ ತಕ್ಷಣ ಅದಕ್ಕೆ ಏನ್ ಮಾಡಬೇಕು? ಹೆಸರು ಕೊಡಬೇಕು. ಬಿಸಿ ಇಸ್ ಈಕ್ವಲ್ ಟು 6 cm. ಬಿಸಿ ಇಸ್ ಈಕ್ವಲ್ ಟು 6 cm ಆದ ತಕ್ಷಣ ನಾವೇನ್ ಮಾಡ್ಬೇಕು? ಈಗ ಬಿ ಇಸ್ ಈಕ್ವಲ್ ಟು, ಕೋನ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ. ಎಷ್ಟು ಇರ್ಬೇಕದು? 60 ಡಿಗ್ರಿ. ಕೋನಮಾಪಕದ ಸಹಾಯದಿಂದ, ಕೋನಮಾಪಕದ ಸಹಾಯದಿಂದ ಬಿ ಇಸ್ ಈಕ್ವಲ್ ಟು ಏನ್ ಹೇಳ್ಬೇಕು ನೋಡು ಮಕ್ಕಳೇ? ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ ಕೋನಮಾಪಕದ ಸಹಾಯದಿಂದ. 60 ಡಿಗ್ರಿ ಕೋನವನ್ನು ಗುರುತಿಸಿಕೊಂಡು ಒಂದು ರೇಖೆಯನ್ನು ಎಳ್ಕೊಳ್ಬೇಕು. ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ. ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ ಆದಮೇಲೆ ಈಗ ನಮಗೆ ಎ ಬಿ ಇಸ್ ಈಕ್ವಲ್ ಟು 5 cm ಅಂತ ಕೊಟ್ಟಿದ್ದಾರೆ. ಈಗಾಗಲೇ ನಮಗೆ 5 cm ಅಳತೆಯನ್ನು ನಾವು ಯಾವ ರೀತಿಯಾಗಿ ಅಂದರೆ ನೇರವಾಗಿ ಇಲ್ಲಿ 5 cm ತಗೊಳ್ಳೋದಕ್ಕಿಂತ ನಾವು ಕೈವಾರದ ಸಹಾಯದಿಂದ ಏನ್ ಮಾಡಬೇಕು? 5 cm, 5 cm ಏನ್ ಮಾಡೋದು? ಕಟ್ ಮಾಡ್ಕೊಂಡು ಇಲ್ಲಿ ಎ ಅಂತ ಬಿಂದುವನ್ನು ಗುರುತಿಸಿ ಎ ಬಿ ಇಸ್ ಈಕ್ವಲ್ ಟು 5 cm. ಈ ನಮಗೆ ಬಾಹು ಸಿಕ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು? ಈಗ ಎ ಇಂದ ಸಿ ಅನ್ನ ಸೇರಿಸಬೇಕು. ಎ ಸಿ ಎಸಿ ಈ ನಾವು ತ್ರಿಭುಜ ರಚನೆ ಈಗ ಇಷ್ಟನ್ನು ನಾವು 8 ಮತ್ತು 9ನೇ ತರಗತಿಯಲ್ಲಿ ನಾವು ಏನ್ ಮಾಡಿದ್ದೇವೆ? ಈಗ ಕಲ್ಕೊಂಡು ಬಂದಿದ್ದೇವೆ. ಇಷ್ಟೆಲ್ಲ ನಮ್ಗೆ ಗೊತ್ತಿದೆ. ಇನ್ನು ಮುಂದಿನ ಹೊಸದಾಗಿ ಏನ್ ಕಲಿತೀವಿ ನೀವು? ಬಾಹುಗಳ ಅನುರೂಪ 3/4 ಇರುವಂತೆ, ಬಾಹುಗಳ ಅನುಪಾತ 3/4 ಇರುವಂತೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಪಾದಕ್ಕೆ ಒಂದು ಸುಮಾರಾಗಿ ಲಘು ಕೋನ ಏರ್ಪಡುವಂತೆ ಒಂದು 30 ಡಿಗ್ರಿ ಅಥವಾ 45 ಡಿಗ್ರಿ ಇರುವಂತ ಒಂದು ರೇಖೆಯನ್ನು ನಾವ್ ಏನ್ ಮಾಡ್ಕೋಬೇಕು? ಇಲ್ಲಿಂದ ಹೇಳ್ಕೊಳ್ಬೇಕು ಅದನ್ನ. ಇದಕ್ಕೆ ನಾವು ಒಂದು ಹೆಸರು ಕೊಡೋಣ. ಯಾವುದೋ ಒಂದು ಡಿ ಅಂತ ಕೊಟ್ಟಿದ್ದೇವೆ. ಎಷ್ಟಾದ್ರೂ ಇಲ್ಲಿದು ಲಘು ಕೋನ 30 ಡಿಗ್ರಿ ಇರ್ಬೋದು, 15 ಇರ್ಬೋದು, 40 ಇರ್ಬೋದು, 60 ಇರ್ಬೋದು, 45 ಇರ್ಬೋದು. ಯಾವ್ದಾದ್ರು ಒಂದು ಲಘು ಕೋನವನ್ನ ನಿಖರವಾಗಿ ಇಷ್ಟೇ ಅಂತ ಇಲ್ಲ, ಲಘು ಕೋನ ಇರಬೇಕು. ಆ ರೀತಿಯಾಗಿ ಹೇಳ್ಕೊಂಡು ಅದನ್ನ ನಾವು ಏನ್ ಮಾಡ್ಬೇಕಂದ್ರೆ ಕೈವಾರದ ಸಹಾಯದಿಂದ ಸಮವಾದ 4 ಭಾಗಗಳನ್ನ ಮಾಡೋದು. ಅಂಶ ಮತ್ತು ಛೇದ, ಅತಿ ದೊಡ್ಡ ಸಂಖ್ಯೆ ಯಾವ್ದಿದೆ ಇಲ್ಲಿ? ಛೇದ. 4 ಭಾಗಗಳನ್ನ ಯಾವ ರೀತಿಯಾಗಿ ಮಾಡ್ಕೋಬೇಕು ನೋಡು. 1 ಇಲ್ಲಿಂದ ಇಲ್ಲಿಗೆ, 2 3 4 ಭಾಗಗಳನ್ನ ಮಾಡ್ಕೊಳ್ಳೋದು. ಇದಕ್ಕೇನು ಹೆಸರು ಕೊಡೋದು? B1 B2 B3 B4. 4 ಭಾಗಗಳಿಗೆ ಹೆಸರು ಕೊಟ್ಟು ಮತ್ತೆ ನಾವೀಗ ಏನ್ ಮಾಡ್ಬೇಕಂದ್ರೆ B4 ಈಗಾಗಲೇ ನಮ್ಗೆ ಗೊತ್ತಿದೆ ಇದು 4ನೇದ್ರಿಂದ ಇಲ್ಲಿಗೆ ನಾವು ಏನ್ ಮಾಡ್ಬೇಕು? ಇದನ್ನ ಸಿಗೆ, B4 ನಿಂದ ಸಿಗೆ ರೇಖೆಯನ್ನ ಹೇಳ್ಕೊಳ್ಳೋದು. ಬಿ ಫೋರ್ ಇಂದ
ಸಿಗೆ ಆದಷ್ಟು ಏನ್ ಮಾಡ್ಬೇಕು ನೀವು ನಿಖರವಾಗಿ ಇಲ್ಲಿಗೆ ನೀವು ಗುರುತಿಸಿಕೊಂಡಿದ್ದೀರಿ ಈಗ ಇದಕ್ಕೆ ಅನುರೂಪವಾಗಿ ಇರುವಂತ ಭಾವವನ್ನ ಇದಕ್ಕೆ ತಗೊಳ್ಬೇಕಾಗತ್ತೆ ನಾವು ಯಾವ ರೀತಿಯಾಗಿ ತಗೊಳ್ಳೋದು ಮೊದಲನೇದಾಗಿ ಇದು ಎಷ್ಟಿದೆ ನೋಡಿ ಅರ್ಧ ಅರ್ಧಕ್ಕೆ ಅಂಶವನ್ನು ಎಳೆಯೋದು ಅದೇ ರೀತಿಯಾಗಿ ಇಲ್ಲಿಂದ ಇದಕ್ಕೆ ಅರ್ಧಕ್ಕೆ ಅಂಶ ಇದು ಎಷ್ಟಿದೆ ನೋಡ್ಕೊಳ್ಳೋದು ಅಷ್ಟೇ ಇಲ್ಲಿ ಏನ್ ಮಾಡೋದು ಇದಕ್ಕೆ ಕಟ್ ಮಾಡ್ಕೊಳ್ಳೋದು ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇದನ್ನ ಏನ್ ಮಾಡೋದು ನಾವು ಇದಕ್ಕೆ ಇದರ ಮುಖಾಂತರ ಹಾದು ಹೋಗುವಂತೆ ಎಷ್ಟಿದೆ ಅಷ್ಟೇ ಇರಬೇಕಿದೆ ಇಲ್ಲಿ ನಾವು ಏನ್ ಮಾಡೋದು ಸಿ ಒನ್ ಅಂತ ಹೆಸರು ಕೊಡೋಣ ಈಗ ಇದಕ್ಕೆ ಅನುರೂಪವಾದಂತ ಬಾಹು ಎಳೆದಿದೆ ಇನ್ನೊಂದು ಏನ್ ಮಾಡಬೇಕು ಇದೇ ರೀತಿಯಾಗಿ ಇಲ್ಲಿ ಸಹಿತ ಅರ್ಧರತ್ತ ಕಂಸ ಇಲ್ಲಿಯೂ ಕೂಡ ಅರ್ಧರತ್ತ ಕಂಸ ಎಷ್ಟಿದೆ ನೋಡೋದು ಅಷ್ಟಕ್ಕೆ ಮಾತ್ರ ಇದನ್ನ ಕಟ್ ಮಾಡಿಕೊಂಡು ಈಗ ನಮಗೆ ಏನ್ ಬೇಕಾಗುತ್ತೆ ಇದರಿಂದ ಇಲ್ಲಿ ಇದು ಎ ಡ್ಯಾಶ್ ಈಗ ಏನಂತಾವು ಯಾವ ತ್ರಿಭುಜ ಎ ಬಿ ಸಿ ಗೆ ಅನುರೂಪವಾಗಿ ತ್ರಿಭುಜ ಎದಿಂದ ನೋಡಿ ಎಲ್ಲಿಂದ ಎ ಡ್ಯಾಶ್ ಅಂತ ಕೊಡ್ತೇವೆ ನಾವು ಎ ಡ್ಯಾಶ್ ಬಿ ಸಿ ಡ್ಯಾಶ್ ಇವು ಏನಂದ್ರೆ ಅನುರೂಪ ಬಾಹುಗಳು ಇದ್ರ ಮೇಲೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಇದು ನಾವು ಸಾಮಾನ್ಯವಾಗಿ ಸೆಟ್ ಸ್ಕ್ವೇರ್ಸ್ ಅಂತ ಬಳಸ್ತೇವೆ ಇಲ್ಲಿ ಏನಾದ್ರೂ ನಿಮ್ಗೆ ಕಷ್ಟ ಆದ್ರೆ ಸೆಟ್ ಸ್ಕ್ವೇರ್ ಮುಖಾಂತರ ನೀವು ಏನ್ ಮಾಡಬಹುದು ಇದನ್ನ ಅನುರೂಪ ಕೋನಗಳನ್ನ ಅಥವಾ ಅನುರೂಪ ಬಾಹುಗಳನ್ನ ಈಗ ನೀವು ಇಲ್ಲಿ ಒಂದು ರೇಖೆಯನ್ನು ಹಾಕೊಂಡಿದ್ರೆ ಇದಕ್ಕೆ ಯಾವ ರೀತಿಯಾಗಿ ನೀವು ಗುರುತಿಸುತ್ತಿರಲ್ಲ ಲಂಬ ಕೋನ ಇರಬಹುದು ಅಥವಾ ಇದರಲ್ಲಿ ಇರಬಹುದು ಅನುರೂಪವಾದಂತ ಬಾಹುಗಳನ್ನ ಎಳೆಯಬಹುದು ಧನ್ಯವಾದಗಳು